Thank you.
We'll be right back.
ಉದಯಿಸುವ ಹಾಗೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗಣಾನಾಂತ್ವಾ ಗಣಪತಿ ಬಂಧವಾಮಹೇ ಕವಿಂದ್ರಭೇದಾಂತ ಪವಶ್ಚವಸ್ತುಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಾತ್ಮತಾನಖ್ಯಂಡಂ ಮಾತವೇ ಸಾಧನಂ
ಹಾಗೆ ಬಂದಂತಹ ಎಲ್ಲ ಮಹನೀಯರು ಕೂಡ ಅವರವರ ಉದ್ಯೋಗಗಳಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಯಶಸ್ಸನ್ನು ಕಲ್ಪಿಸುವಂತಾಗಬೇಕು. ಹಾಗೆ ವಿಶೇಷವಾಗಿ ಈ ಸ್ಥಳದಲ್ಲಿ ಅಥವಾ ಈ ಒಂದು ಕೃಷಿಯ ವಿಶೇಷವಾಗಿ ಕೈಗೊಳ್ಳುವಂತಹ ಕೃಷಿ ಕಾರ್ಯಗಳಲ್ಲಿ ಕೂಡ ಆ ಸಂಪತ್ತನ್ನು ರಕ್ಷಿಸುವಂತಹ ಒಡೆಯನಾದ ಆ ಶ್ರೀ ವಾಸುದೇವ ನಾಗರಾಜರು ಅನಂತ ವಿಶೇಷನಾಗಿಕೊಂಡು ಎಲ್ಲ ಕೃಷಿ ಕಾರ್ಯಗಳಿಗೆ ಕೂಡ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹಾಗೆ ತನ್ಮೂಲಕವಾಗಿ ಒಳ್ಳೆಯ ಬೇಳೆ ಕಾಳುಗಳು ಹಾಗೆ ದರಧಾನ್ಯಾದಿಗಳ ಅಭಿವೃದ್ಧಿಯಾಗುವ ಹಾಗೆ ಆ ವಾಸುದೇವನಾಗರಾಜರು ಅನುಗ್ರಹಿಸಬೇಕು. ಹಾಗೆ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಜೀವ ಜಂತುಗಳು ಅದನ್ನೆಲ್ಲ ಆ ದೇವರು ನಾಗರಾಜರು ರಕ್ಷಣೆ ಮಾಡಿಕೊಂಡು ಬಂದು ಅದೆಲ್ಲಕ್ಕೂ ಕೂಡ ಜೀವನ ನಡೆಸುವಂತಹ ಭಾಗ್ಯವನ್ನು ಅನುಗ್ರಹಿಸಬೇಕು. ಹಾಗೆ ಬಂದಂತಹ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಸಂಸ್ಕಾರ ಬಂದಂತಹ ಮಾತೆಯಲ್ಲಿ ಕೂಡ ದೀರ್ಘ ಸಂಬಂಧ ಜ್ಞಾಪಿಸುವಂತೆ ತಿಳಿಸಿಕೊಟ್ಟು ನಮ್ಮ ಸಂಸ್ಕಾರಗಳನ್ನು ಆ ವಾಸುಕಿ ನಾಗರಾಜ ಸಹಿತ ರಕ್ತೇಶ್ವರಿಯು ಅನುಗ್ರಹಿಸಬೇಕು ಅಂತ ಹೇಳಿ ಶಕ್ತಿ ಭಕ್ತಾಪೂರ್ವಕವಾಗಿ ಆ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರೂಪಂ ದೇಹಿ ಜಯಂ ದೇಹಿ ಯಶೋದ್ವೇಷಿ ತ್ರಿಶೋದಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ ದೇಹಿ ಮೇ. ಇನ್ನೊಂದು ವಿಶೇಷವಾದಂತಹ ಪ್ರಾರ್ಥನೆ ಏನಂತ ಹೇಳಿದ್ರೆ ಯಜಮಾನ ವರ್ಗದವರು ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ವ್ಯಾಧಿಗಳಿದ್ದಲ್ಲಿ ಆ ಸಮಸ್ತವಾದಂತಹ ವ್ಯಾಜ್ಯವನ್ನು ನಿವಾರಣೆ ಮಾಡಿಕೊಂಡು ಅವರಿಗೆ ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸಮಸ್ತವಾದಂತಹ ರೆಕಾರ್ಡುಗಳನ್ನು ಅವರ ಕೈಗೆ ಸಿಗುವ ಹಾಗೆ ಆದಷ್ಟು ಬೇಗ ಆ ನಾಗರಾಜನು ರಕ್ತೇಶ್ವರಿಯನ್ನು ಮಹಾಗಣೆಯರು ಅನುಗ್ರಹಿಸಬೇಕು ಅಂತ ಹೇಳಿ ನಾವೆಲ್ಲರೂ ಭಕ್ತ ಶ್ರದ್ಧಾಪೂರ್ವಕವಾಗಿ ಯಜಮಾನರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀ ವಾಸುಕಿ ನಾಗರಾಜ ರಾಜಾಭಿಷೇಕ ಗೋವಿಂದಾರಿ ಗೋವಿಂದ
ಮಾಡಿದ್ರು.